ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರಿಲೇ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ ಗಂಟ ಫುಲ್ ಆಗಿ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೀವು ಏನಾದರೂ ನಮ್ಮ ಚಾನಲ್ನಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೊ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ಮಾತ್ರ ನಮ್ಮ ಮುಂದೆ ಏನಾದರೂ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಫ್ರೆಂಡ್ಸ್. ಸೊ ಇವಾಗ ಈ ರಿಲೇ ಯಾವ ರೀತಿ ಇರುತ್ತೆ ಅಂತ ಜಸ್ಟ್ ಒಂದು ಸಿಂಪಲ್ ಇಮೇಜ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ನಿಮಗೆ ಒಂದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇದು ಬಂದು ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರಿಲೇ. ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಫಸ್ಟ್ ಆಫ್ ಆಲ್ ನೋಡೋಣ. ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಟೆಲಿಫೋನ್ ಮತ್ತು ಡಿಜಿಟಲ್ ಕಂಪ್ಯೂಟರ್, ಎಸಿ ಯೂನಿಟ್, ನಿಮ್ಮ ಮನೆಯಲ್ಲಿರುವಂಥ ಫ್ರಿಜ್, ವಾಷಿಂಗ್ ಮೆಷಿನ್ ಮತ್ತು ಇಂಡಸ್ಟ್ರಿಯಲ್ ಮಿಷಿನ್ನಲ್ಲಿ ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರಿಲೇನ ಯೂಸ್ ಮಾಡ್ತಾರೆ. ಇವಾಗ ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರಿಲೇ ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಅಂತ ನೋಡೋಣ. ಸೊ ಈ ಕನ್ಸ್ಟ್ರಕ್ಷನ್ ಅಂತ ಬಂದರೆ, ಸೊ ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರಿಲೇನಲ್ಲಿ ಇನ್ಪುಟ್ ಪಾರ್ಟ್ ಮತ್ತು ಔಟ್ಪುಟ್ ಪಾರ್ಟ್ ಅಂತ ಇರುತ್ತೆ. ಸೊ ಎರಡು ಸಬ್ಸೆಪರೇಟ್ ಆಗಿರುತ್ತೆ. ಸೊ ಈ ರಿಲೇ ಬಂದು ಮಾರ್ಕೆಟ್ನಲ್ಲಿ ಯಾವ ರೀತಿ ಅವೈಲೇಬಲ್ ಇರುತ್ತೆ ಅಂದರೆ 24 ವೋಲ್ಟ್ ಡಿಸಿನಲ್ಲಿ ಇರುತ್ತೆ, 100 ವೋಲ್ಟ್ ಅಥವಾ 110 ವೋಲ್ಟ್ ಎಸಿನಲ್ಲಿ ಇರುತ್ತೆ, ಐ ಮೀನ್ ಇನ್ಪುಟ್ನಲ್ಲಿ. ಸೊ ಇನ್ಪುಟ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸಪ್ಲೈ ಕೊಡ್ತೀವಿ, ಒಂದು ಡಿಸಿ ಮತ್ತು ಎಸಿ ಕೊಡ್ತೀವಿ. ಸೊ ಯಾವ ರೀತಿ ಆಪ್ರೇಟ್ ಮಾಡ್ತೀವಿ ಅಂದರೆ, ಇನ್ಪುಟ್ ಸಪ್ಲೈನ ಮುಖಾಂತರ ಔಟ್ಪುಟ್ ಸಪ್ಲೈನಲ್ಲಿ ಮೂವ್ ಮಾಡಿ ಔಟ್ಪುಟ್ ಸಪ್ಲೈಗೆ ಕನೆಕ್ಟ್ ಮಾಡಿರುವಂಥ ಯಾವುದಾದ್ರೂ ಒಂದು ಲ್ಯಾಂಪ್ ಅಥವಾ ಯಾವುದಾದ್ರು ಒಂದು ಎಕ್ವಿಪ್ಮೆಂಟ್ನ ರನ್ ಮಾಡಿಸ್ತೀವಿ, ಸರಿನಾ? ಸೊ ಇದೇ ಈ ರಿಲೇ ವರ್ಕಿಂಗ್ ಇರುತ್ತೆ, ಸಿಂಪಲಾಗಿ ಹೇಳಬೇಕು ಅಂದರೆ. ಸೊ ಕನ್ಸ್ಟ್ರಕ್ಷನ್ ಅಂತ ಬಂದರೆ, ಸೊ ಇದರಲ್ಲಿ ಒಂದು ಕಾಯಿಲ್ ಇರುತ್ತೆ. ಈ ಕಾಯಿಲ್ಗೆ ನಾವು ಸಪ್ಲೈ ಕೊಡಲು ಒಂದು ಸಪ್ಲೈ ಟರ್ಮಿನಲ್ ಇರುತ್ತೆ, ಅದರಲ್ಲಿ 24 ವೋಲ್ಟ್ ಡಿಸಿನ ಕೊಡ್ಬೋದು, 100 ವೋಲ್ಟ್ ಅಥವಾ 110 ವೋಲ್ಟ್ ಎಸಿನ ಕೊಡ್ಬೋದು ಫ್ರೆಂಡ್ಸ್, ಸರಿನಾ? ಸೊ ಈ ಕಾಯಿಲ್ನ ಮುಖಾಂತರ ಮೂವಿಂಗ್ ಕಾಂಟ್ಯಾಕ್ಟ್ ಬಂದು ಮೂವ್ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಮೂವಿಂಗ್ ಕಾಂಟ್ಯಾಕ್ಟ್ ಇರುತ್ತೆ. ಈ ಮೂವಿಂಗ್ ಕಾಂಟ್ಯಾಕ್ಟ್ ಬಂದು ಫಿಕ್ಸ್ಡ್ ಕಾಂಟ್ಯಾಕ್ಟ್ಗೆ ಅಟ್ಯಾಚ್ ಆಗುತ್ತೆ. ಸೊ ಆವಾಗ ಅಟ್ಯಾಚ್ ಆದಾಗ ಔಟ್ಪುಟ್ ಸೆಳೆಯಿರುವಂಥ ಯಾವುದಾದ್ರು ಒಂದು ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ರನ್ ಆಗುತ್ತೆ. ಸೊ ಈ ಮೂವಿಂಗ್ ಕಾಂಟ್ಯಾಕ್ಟ್ ಮೂವ್ ಆಗಬೇಕು ಅಂದರೆ ಈ ಕಾಯಿಲ್ನ ಮುಖಾಂತರ ಒಂದು ಆರ್ಮೇಚರ್ ಬಂದು ಅಟ್ರಾಕ್ಟ್ ಆಗುತ್ತೆ, ಆವಾಗ ಮೂವಿಂಗ್ ಕಾಂಟ್ಯಾಕ್ಟ್ ಮೂವ್ ಆಗುತ್ತೆ. ಈ ರಿಲೇ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಆಲ್ರೆಡಿ ನಾನು ಹೇಳ್ದಂಗೆ ಇರಿಲೆಗೆ ಎರಡು ಸಪ್ಲೈ ಕೊಡಬೇಕಾಗುತ್ತೆ, ಒಂದು ಇನ್ಪುಟ್ ಸಪ್ಲೈ, ಇನ್ನೊಂದು ಬಂದು ಔಟ್ಪುಟ್ ಸಪ್ಲೈ. ಔಟ್ಪುಟ್ ಸಪ್ಲೈನಲ್ಲಿ ಯಾವುದಾದ್ರು ಒಂದು ಎಕ್ವಿಪ್ಮೆಂಟ್ನ ಕನೆಕ್ಟ್ ಮಾಡಿರ್ತೀವಿ, ಬಟ್ ರನ್ ಆಗಲ್ಲ. ಏಕೆ ಅಂದರೆ ಇನ್ಪುಟ್ ಸೆಲ್ನಲ್ಲಿ ನಾವು ಸಪ್ಲೈ ಕೊಟ್ಟು ಅದರ ಮುಖಾಂತರ ಔಟ್ಪುಟ್ ಸೆಲ್ಲಿರುವಂಥ ಎಕ್ವಿಪ್ಮೆಂಟ್ನ ರನ್ ಮಾಡಬೇಕಾಗುತ್ತೆ. ಏಕೆ ನಾವು ಇನ್ಪುಟ್ಸ್ಗೆ ಬೇರೆ ಸಪ್ಲೈ ಕೊಟ್ಟಿರ್ತೀವಿ, ಔಟ್ಪುಟ್ಗೆ ಬೇರೆ ಸಪ್ಲೈ ಕೊಟ್ಟಿರ್ತೀವಿ. ಇನ್ಪುಟ್ಸ್ನಲ್ಲಿ ಸಪ್ಲೈ ಬಂದು ಆಫ್ ಆಗುತ್ತೆ, ಔಟ್ಪುಟ್ ಸೆಲ್ನಲ್ಲೂ ಅಷ್ಟೇ. ಆ ಕಾಂಟ್ಯಾಕ್ಟ್ ಬಂದು ಒಂದಕ್ಕೊಂದು ಅಟ್ಯಾಚ್, ಫಿಕ್ಸ್ಡ್ ಮತ್ತು ಮೂವಿಂಗ್ ಕಾಂಟ್ಯಾಕ್ಟ್ ಬಂದು ಅಟ್ಯಾಚ್ ಆದಾಗ ಮಾತ್ರ ಆ ಬಲ್ಬ್ ಬಂದು ಆನ್ ಆಗುತ್ತೆ. ಸೊ ಇನ್ಪುಟ್ ಸೆಲ್ನಲ್ಲಿ ಸ್ವಿಚ್ ಆಫ್ ಆಗುತ್ತೆ. ಇವಾಗ ಸ್ವಿಚ್ನ ಆನ್ ಮಾಡ್ತೀನಿ. ಆನ್ ಮಾಡಿದ ತಕ್ಷಣ ಎಲೆಕ್ಟ್ರಿಕ್ ಕರೆಂಟ್ ಬಂದು ಕೋರ್ಗೆ, ಐ ಮೀನ್ ಕಾಯಿಲ್ಗೆ ಸಪ್ಲೈ ಪಾಸ್ ಆಗುತ್ತೆ. ಆ ರೀತಿ ಸಪ್ಲೈ ಪಾಸ್ ಆದಾಗ ಆ ಕಾಯಿಲ್ನಲ್ಲಿ ಒಂದು ಮ್ಯಾಗ್ನೆಟಿಕ್ ಫ್ಲೆಕ್ಸ್ ಕ್ರಿಯೇಟ್ ಆಗುತ್ತೆ. ಆ ಫ್ಲೆಕ್ಸ್ ಬಂದು EMF ಜನ್ರೇಟ್ ಮಾಡುತ್ತೆ. ಆ ರೀತಿ ಜನ್ರೇಟ್ ಮಾಡಿದಾಗ ಮ್ಯಾಗ್ನೆಟಿಕ್ ಆಗಿ ಐರನ್ ಕೋರ್ ಆ್ಯಕ್ಟ್ ಆಗುತ್ತೆ. ಆ ರೀತಿ ಆ್ಯಕ್ಟ್ ಆಗ್ತಿರುವಾಗ ಆ ಆರ್ಮೇಚರ್ ಇರುತ್ತಲ್ಲ ಫ್ರೆಂಡ್ಸ್, ಮೇಲೆ ಆರ್ಮೇಚರ್ ಬಂದು EMF ಜನ್ರೇಟ್ ಆಗಿರುತ್ತೆ ಆಲ್ರೆಡಿ. ಸೊ ಆ ಒಂದು ರೀಸನಿಂದ ಆ ಆರ್ಮೇಚರ್ ಬಂದು ಆ ಕೋರ್, ಐ ಮೀನ್ ಮ್ಯಾಗ್ನೆಟಿಕ್ ಐರನ್ ಕೋರ್ಗೆ ಅಟ್ರಾಕ್ಟ್ ಆಗುತ್ತೆ. ಅಟ್ರಾಕ್ಟ್ ಆದಾಗ ಆ ಮೂವಿಂಗ್ ಕಾಂಟ್ಯಾಕ್ಟ್ ಇರುತ್ತಲ್ಲ, ಆ ಮೂವಿಂಗ್ ಕಾಂಟ್ಯಾಕ್ಟ್ ಬಂದು ಮೂವ್ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಇಲ್ಲ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಆರ್ಮೇಚರ್ ಬಂದು ಕೋರ್, ಐ ಮೀನ್ ಮ್ಯಾಗ್ನೆಟಿಕ್ ಐರನ್ ಕೋರ್ ಅಥವಾ ಕಾಯಿಲ್ಗೆ ಅಟ್ರಾಕ್ಟ್ ಆಗಿದೆ. ಆ ರೀತಿ ಅಟ್ರಾಕ್ಟ್ ಆದಾಗ ಮೂವಿಂಗ್ ಕಾಂಟ್ಯಾಕ್ಟ್ ಬಂದು ಫಿಕ್ಸ್ಡ್ ಕಾಂಟ್ಯಾಕ್ಟ್ಗೆ ಟಚ್ ಆಗಿದೆ. ಕಾಂಟ್ಯಾಕ್ಟ್ ಬಂದು ಆನ್ ಸ್ಟೇಟ್ ಆಗಿ ಆ್ಯಕ್ಟ್ ಆಗುತ್ತೆ. ಆನ್ ಸ್ಟೇಟ್ ಆಗಿ ಆ್ಯಕ್ಟ್ ಆದಾಗ ಬಲ್ಬ್ ಬಂದು ಆನ್ ಆಗುತ್ತೆ, ಅಥವಾ ಯಾವುದಾದ್ರೂ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ನ ಕನೆಕ್ಟ್ ಮಾಡಿರ್ತೀವಿ. ಸೊ ಆವಾಗ ಆನ್ ಸ್ಟೇಟ್ ಆಗಿ ಆ್ಯಕ್ಟ್ ಆಗುತ್ತೆ ಫ್ರೆಂಡ್ಸ್. ಸೊ ಏಕೆ ಅಂದರೆ ನಾವು ಇನ್ಪುಟ್ ಸಪ್ಲೈನಲ್ಲಿ ಕಾಯಿಲ್ನ ಎನರ್ಜೈಸ್ ಮಾಡಿ ಆ ಕಾಯಿಲ್ನ ಮುಖಾಂತರ ಒಂದು ಮ್ಯಾಗ್ನೆಟಿಕ್ ಫ್ಲೆಕ್ಸ್ನ ಕ್ರಿಯೇಟ್ ಮಾಡಿ ಫ್ಲೆಕ್ಸ್ ಕ್ರಿಯೇಟ್ ಮಾಡಿದ ತಕ್ಷಣ ಒಂದು EMF ಜನ್ರೇಟ್ ಆಗಿರುತ್ತೆ. ಆ EMF ಬಂದು ಆರ್ಮೇಚರ್ನ ಅಟ್ರಾಕ್ಟ್ ಮಾಡುತ್ತೆ. ಅಟ್ರಾಕ್ಟ್ ಮಾಡಿದಾಗ ಮೂವಿಂಗ್ ಕಾಂಟ್ಯಾಕ್ಟ್ ಬಂದು ಫಿಕ್ಸ್ಡ್ ಕಾಂಟ್ಯಾಕ್ಟ್ನ ಟಚ್ ಮಾಡುತ್ತೆ, ಆವಾಗ ಒಂದಕ್ಕೊಂದು ಟಚ್ ಆಗಿರುತ್ತೆ. ಇನ್ ಔಟ್ಪುಟ್ ಸೈಡ್ನಲ್ಲಿ ಕನೆಕ್ಟ್ ಮಾಡಿರುವಂಥ ಯಾವುದಾದ್ರು ಒಂದು ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಬಂದು ರನ್ ಆಗ್ತಾ ಇರುತ್ತೆ. ಸೊ ಮತ್ತೆ ನಾವು ಯಾವಾಗ ಸಪ್ಲೈನ ಆಫ್ ಮಾಡ್ತೀವೋ ಆವಾಗ ಕಾಯಿಲ್ ಬಂದು ಡಿ ಎನರ್ಜೈಸ್ ಅಥವಾ ಡಿ ಮ್ಯಾಗ್ನೆಟೈಸ್ ಆಗುತ್ತೆ. ಆವಾಗ ಆರ್ಮೇಚರ್ ಅಟ್ರಾಕ್ಟ್ ಆಗಲ್ಲ, ಏಕೆಂದರೆ ಕಾಯಿಲ್ನಲ್ಲಿ ಸಪ್ಲೈ ಇರಲ್ಲ ಮತ್ತು ಮ್ಯಾಗ್ನೆಟಿಕ್ ಎನರ್ಜಿನೂ ಇರಲ್ಲ ಫ್ರೆಂಡ್ಸ್. ಸೊ ಒಂದು ರೀಸನಿಂದ ಆರ್ಮೇಚರ್ ಬಂದು ನಾರ್ಮಲ್ ಅಥವಾ ಒರಿಜಿನಲ್ ಪೊಸಿಷನ್ ಬರುತ್ತೆ. ಯಾವುದ್ರ ಮುಖಾಂತರ ಒಂದು ಸ್ಪ್ರಿಂಗ್ ಇರುತ್ತೆ, ಆ ಸ್ಪ್ರಿಂಗ್ನ ಮುಖಾಂತರ ಬರುತ್ತೆ. ಈ ಆರ್ಮೇಚರ್ ಒರಿಜಿನಲ್ ಪೊಸಿಷನ್ಗೆ ಬಂದ ತಕ್ಷಣವೇ ಎಣ್ಣೆಯಲ್ಲಿರುವಂಥ ಕಾಂಟ್ಯಾಕ್ಟ್ ಬಂದು ಓಪನ್ ಆಗಿರುತ್ತೆ, ಆವಾಗ ಲ್ಯಾಂಪ್ ಕೂಡ ಆಫ್ ಆಗಿರುತ್ತೆ. ಸೊ ಈ ರಿಲೇನಲ್ಲಿ ಕಾಮನ್ ಆಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪೋಲ್ಗಳೈತೆ. ಇವಾಗ ಸಿಂಗಲ್ ಪೋಲ್ ಐತೆ, 2 ಪೋಲ್ ಐತೆ, 3 ಪೋಲ್ ಐತೆ, 4 ಪೋಲ್ ಐತೆ. ಸೊ ಸಿಂಗಲ್ ಪೋಲ್ ಅಂದರೆ ನಾವು ಇವಾಗ ಇಲ್ಲಿ 2-1 ಲ್ಯಾಂಪ್ ಹತ್ರ ಆನ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಾವು ಸಿಂಗಲ್ ಪೋಲ್ನ ಯೂಸ್ ಮಾಡ್ಬೋದು. ಸೊ ಇವಾಗ ಎರಡು ಲ್ಯಾಂಪ್ನ ರನ್ ಮಾಡಬೇಕು ಅಂದರೆ 2 ಲ್ಯಾಂಪ್ನ, ಐ ಮೀನ್ 2 ಕಾಂಟ್ಯಾಕ್ಟ್ 2 ಪೋಲ್ ರಿಲೇನ ಯೂಸ್ ಮಾಡ್ಬೋದು. ಇವಾಗ 3 ಲ್ಯಾಂಪ್ನ ನಾವು ರನ್ ಮಾಡಬೇಕು ಅಂದರೆ 3 ಪೋಲ್ ಕಾಂಟ್ಯಾಕ್ಟ್ನ ಯೂಸ್ ಮಾಡ್ಬೋದು, 4 ಪೋಲ್ ಕಾಂಟ್ಯಾಕ್ಟ್ನ 4 ಲ್ಯಾಂಪ್ ಯೂಸ್ ಮಾಡಿಕೊಂಡು ರನ್ ಮಾಡ್ಬೋದು ಫ್ರೆಂಡ್ಸ್. ಸೊ ಈ ರಿಲೇನಲ್ಲಿ ಯಾವ ರೀತಿ ಸಿಂಗಲ್ ಪೋಲ್ 2 ಪೋಲ್ ಅಂತ ಐಡೆಂಟಿಫೈ ಮಾಡೋದಂದರೆ ಅಲ್ಲಿರುವಂಥ ಟರ್ಮಿನಲ್ನ ಮೇಲೆ ಐಡೆಂಟಿಫೈ ಮಾಡ್ಬೋದು, ಇಲ್ಲ ಅಂದರೆ ಆ ರಿಲೇ ಮೇಲ್ಗಡೆ
ಸಿಂಬಲ್ಸ್ ಇರುತ್ತೆ, ಕನೆಕ್ಷನ್ ಸಿಂಬಲ್ ಇರುತ್ತೆ, ಯಾವ ರೀತಿ NONC ಕೊಡಬೇಕು ಅಂತ ಅಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ನಾ ಕಾಮನ್ ಆಗಿ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತಿರ್ತೀವಿ ಅಂದ್ರೆ ಲೈಟಿಂಗ್ ಕಂಟ್ರೋಲ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತೀವಿ, ಇಂಡಸ್ಟ್ರಿಯಲ್ ಪ್ರೋಸೆಸ್ ಕಂಟ್ರೋಲ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತೀವಿ, ಟ್ರಾಫಿಕ್ ಕಂಟ್ರೋಲ್ ನಲ್ಲಿ, ಮತ್ತೆ ಮೋಟಾರ್ ಡ್ರೈವರ್ಸ್ ಕಂಟ್ರೋಲ್ ನಲ್ಲಿ ಯೂಸ್ ಮಾಡ್ತೀವಿ, ಪ್ರೊಟೆಕ್ಷನ್ ಸಿಸ್ಟಮ್ ಆಫ್ ಎಲೆಕ್ಟ್ರಿಕಲ್ ಪವರ್, ಪ್ರೊಟೆಕ್ಷನ್ ಸಿಸ್ಟಮ್ ಎಲೆಕ್ಟ್ರಿಕಲ್ ಪವರ್ ನಲ್ಲಿ ಯೂಸ್ ಮಾಡ್ತೀವಿ, ಮತ್ತೆ ಆಟೋಮೋಟಿವ್ ಸಿಸ್ಟಮ್ ನಲ್ಲಿ ಯೂಸ್ ಮಾಡ್ತೀವಿ. ಕಾಮನ್ ಆಗಿ ನಮ್ಮ ಹೋಮ್ ಅಪ್ಲಿಕೇಶನ್ ಅಲ್ಲಿ ನಾವು ಈ ಸಿಸ್ಟಮ್ ನಲ್ಲಿ ಯೂಸ್ ಮಾಡ್ತಿರ್ತೀವಿ. ಸೊ ಅದನ್ನ ಆಲ್ರೆಡಿ ಹೇಳ್ದಂಗೆ ಪ್ರೊಟೆಕ್ಷನ್ ಸಿಸ್ಟಮ್ ಆಫ್ ಎಲೆಕ್ಟ್ರಿಕಲ್ ಪವರ್ ಸಿಸ್ಟಮ್ ಹೋಮ್ ಅಪ್ಲಿಕೇಶನ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ನಾನು ಎಕ್ಸ್ಪ್ಲೇನ್ ಮಾಡಿರುವಂತಹ ವಿಧಾನ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ತುಂಬಾ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ.